ಸಾಯಿ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಸಾಯಿ ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ विश्व क्षौरिकर दिनाचरणे प्रयुक्त मंड्य जिला सविता समाज वतियिंद परम पूज्य श्री 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 श्रीधरानंद सरस्वती स्वामीजी अवरिगे सन्मान कार्यक्रम नगर प्रवासी मंदिर नडेयितु कार्यक्रम सन्मान स्वीकरिसि मातनाडिद स्वामी हिंदिन कालदल्लि क्षौरिकरेंदरे हेळिकोळ्ळलु हिंजरियुत्तिद्दरु आदरे इंदु हेम्मेयिंद क्षौरिकरेंदु हेळबहुदु महारथिगळाद बिंदुसार चंद्रगुप्त मौर्य बिज्जळ महाराजरु कूड सविता समाजदवरागिद्दारे विश्वक्के सर्जरियन्नु परिचयिसिद समाज एंदरे अदु सविता समाजवागिदे एंदरु अनुकूल आगुत्तदे इष्टु जन सेरि कार्यक्रमवन्न ओंदु हब्बद रीतियल्लि आचरिसुत्ता इद्दारे एल्लरिगू नमस्कारिसुत्तेवे ಕ್ಷೌರಿಕರು ಅಂತ ಹೇಳ್ಕೊಳ್ಳಕ್ಕೆ ಒಂದು ದಿನ ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ನಾಚಿಕೆ ಪಡುವಂತ ಪರಿಸ್ಥಿತಿ ಇತ್ತು ಆದರೆ ಈಗ ನಾವು ಎದೆ ತಟ್ಟಿ ಹೇಳಬಹುದು ನಾವು ಕ್ಷೌರಿಕರು ಸಾಮ್ರಾಟ್ ಅಶೋಕ ಚಕ್ರವರ್ತಿಯ ವಂಶಸ್ಥರು ಬಿಂದುಸಾರ ಇದೇ ಸಮುದಾಯದವನು ಚಂದ್ರಗುಪ್ತ ಮೌರ್ಯವು ಸವಿತಾ ಸಮಾಜದವನೇ ಅಷ್ಟಲ್ಲದೆ ಬಸವಣ್ಣರ ಬಸವಣ್ಣವರು ಯಾರ ಆಸ್ಥಾನದಲ್ಲಿ ಇದ್ದರು ಆ ಆಸ್ಥಾನವನ್ನ ಕೊಟ್ಟಂತ ನಮ್ಮೆಲ್ಲರ ಪ್ರಭು ಅಂತ ಹೇಳುವಂತ ಬಿಜ್ಜಳ ಮಹಾರಾಜವು ಕೂಡ ಇದೇ ಸಮುದಾಯದ ಮತ್ತೆ ಅಷ್ಟಲ್ಲದೆ ಬಸವಣ್ಣನ ಎರಡನೇ ಹೆಂಡತಿಯು ಕೂಡ ಸವಿತಾ ಸಮಾಜದ ನಾವು ಯಾವತ್ತು ನಮ್ಮ ಮನಸ್ಥಿತಿ ಯಾಕೆ ಗಟ್ಟಿ ಮಾಡ್ಕೊಳ್ಳಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ನಾವು ಕೀಳು ಅಂತ ನಮ್ಮ ಮನಸ್ಸಿನಲ್ಲಿದೆ ಅದನ್ನ ತೆಗೆದಾಕಬೇಕು ಅಂದ್ರೆ ನಾವು ಬಲಿಷ್ಠರು ನಮ್ಮ ಸಮುದಾಯದಲ್ಲಿ ಈ ತರ ರಾಜಮನೆತನಗಳು ಬಂದು ಹೋಗಿದೆ ಈ ತರ ಎಲ್ಲ ಇದೆ ಅಂತ ಹೇಳಿ ನಮ್ಮ ಮನಸ್ಥಿತಿ ಬಂದಾಗ ಮಾತ್ರ ನಾವು ಬದಲಾಗಲಿಕ್ಕೆ ಸಾಧ್ಯ ಕಾರ್ಯಕ್ರಮದಲ್ಲಿ ಭೋಜರಾಜ ವೆಂಕಟೇಶ್ ಮೂರ್ತಿ ಬಸವರಾಜು ರಾಜಶೇಖರ್ ದೀಪಿಕಾ ಯುವರಾಜ್ ಪುಟ್ಟಸ್ವಾಮಿ ಸೇರಿದಂತೆ ಅನೇಕರಿದ್ದರು ಕೋವಿಡ್ 19 ಲಾಕ್ ಡೌನ್ ನಿಂದ ದೇಶಾದ್ಯಂತ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಸಂಘಟಿತ ವಲಯದ ಜನ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಪೋಷಕರು ತಮ್ಮ ಮಕ್ಕಳ ಶಾಲಾ ಶುಲ್ಕವನ್ನು ಭರಿಸಲಾಗದೆ ಕಷ್ಟಪಡುತ್ತಿದ್ದಾರೆ ಎಷ್ಟೋ ಜನರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಯಿಂದ ಬಿಡಿಸಿ ಸರ್ಕಾರಿ ಶಾಲೆಗೆ ಸೇರಿಸುತ್ತಿದ್ದಾರೆ ಆದ್ದರಿಂದ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಶುಲ್ಕಗಳನ್ನು ಮನ್ನಾ ಮಾಡಬೇಕೆಂದು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮನವಿ ಸಲ್ಲಿಸಿದರು ನಂತರ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಎಚ್ಸಿ ಸತೀಶ್ ಮಾತನಾಡಿದರು ಶಾಲೆಗಳ ಒಂದು ಶುಲ್ಕಗಳನ್ನು ಮನ್ನಾ ಮಾಡಬೇಕು ಅಂತ ಹೇಳಿ ಡಿಸಿ ಅವರಿಗೆ ಮನವಿಯನ್ನ ಕೊಟ್ಟು ಈಗ ಬಂದು ನಿಮ್ಮ ಮುಂದೆ ಮಾತಾಡ್ತಾ ಇದೀವಿ ಈಗ ಕೋವಿಡ್ 19 ರ ಒಂದು ಕಾರಣದಿಂದಾಗಿ ಪ್ರಧಾನಿಯವರು ಮತ್ತೆ ಮನೆಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರುವಂತ ಅವೈಜ್ಞಾನಿಕ ಒಂದು ಲಾಕ್ ಡೌನ್ ನಿಂದಾಗಿ ದೇಶಾದ್ಯಂತ ಒಂದು ಸುಮಾರು 16 ಕೋಟಿ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತೆ ಸಂಘಟಿತ ವಲಯದ 2 ಕೋಟಿಗೂ ಹೆಚ್ಚು ಜನ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ ಒಟ್ಟಾರೆ ಸುಮಾರು 18 ಕೋಟಿಗೂ ಹೆಚ್ಚು ಜನ ದೇಶಾದ್ಯಂತ ಉದ್ಯೋಗವನ್ನು ಕಳೆದುಕೊಂಡು ಬಡತನ ಮತ್ತು ನಿರುದ್ಯೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಪೋಷಕರು ತಮ್ಮ ಮಕ್ಕಳ ಒಂದು ಶಾಲಾ ಶುಲ್ಕ ಮತ್ತೆ ಶಾಲಾ ಶುಲ್ಕವನ್ನ ಭರಿಸಲಾಗದಂತ ಕಷ್ಟಪಡುತ್ತಾ ಇರುವಂತ ಸಂದರ್ಭದಲ್ಲಿ ಈ ವಿಷಯ ಸರ್ಕಾರಕ್ಕೆ ತಿಳಿದೇ ಇದೆ ಆದರೂ ಕೂಡ ಎಷ್ಟೋ ಜನರ ಶುಲ್ಕವನ್ನ ಕಟ್ಟಲಾಗದೆ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇರುವಂತ ಒಂದು ಸಂದರ್ಭಗಳನ್ನು ನಾವು ಕಾಣ್ತಾ ಇರಬಹುದು ಇದಲ್ಲದೆ ಲಾಕ್ ಡೌನ್ ಇಂದ ಶಾಲೆಗಳಲ್ಲಿ ಆನ್ಲೈನ್
ಒಂದು ಪಾಠ ಬೋಧಿಸ್ತಾ ಇರುವಂತ ಬೋಧಿಸ್ತಾ ಇರೋದ್ರಿಂದ ಬಡವರು ತಮ್ಮ ಮಕ್ಕಳಿಗೆ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ಗಳನ್ನ ಕೊಡಿಸದೇ ಇರುವಂತ ಸಂದರ್ಭಗಳನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಇದೆಲ್ಲ ಇಂಥ ಸಂದಿದ್ಧ ಪರಿಸ್ಥಿತಿಯಲ್ಲಿ ಸರ್ಕಾರವು ಪೋಷಕರ ನೆರವಿಗೆ ನಿಲ್ಲುವಂಥದ್ದು ಸಾಮಾಜಿಕ ಮತ್ತು ನೈತಿಕ ಒಂದು ಹೊಣೆಯಾಗಿದೆ. ಆದ್ದರಿಂದ ಖಾಸಗಿ ಮತ್ತು ಸರ್ಕಾರಿ ಶಾಲಾ ಶುಲ್ಕವನ್ನು ಮನ್ನಾ ಮಾಡುವುದರ ಮುಖಾಂತರ ಜನರ ನೆರವಿಗೆ ನಿಲ್ಲಬೇಕು ಅಂತೇಳಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಯವರು ಸರ್ಕಾರಗಳಿಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಹಾಗೆಯೇ ಈಗಾಗಲೇ ಸಾಲ ಮಾಡಿ ಇಲ್ಲವೇ ತಮ್ಮ ಒಡವೆಗಳನ್ನು ಅಡವಿಟ್ಟು ಸಾಲ ಶುಲ್ಕಗಳನ್ನು ಭರಿಸಿರುವಂಥ ಪೋಷಕರಿಗೆ ವಾಪಸ್ಸು ಕೊಡಿಸಿಕೊಡಲು ಕ್ರಮ ಕೈಗೊಳ್ಳಬೇಕೆಂದು ಅಂತ ಹೇಳಿ ನಮ್ಮ ಪಕ್ಷವು ಆಗ್ರಹ ಮಾಡುತ್ತೆ. ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್, ದಿನೇಶ್, ಎಸ್ ಶಿವಶಂಕರ್, ಶ್ರೀಮತಿ ಲಿಂಗರಾಜಮ್ಮ ಸೇರಿದಂತೆ ಅನೇಕರಿದ್ದರು. ಭಾರತೀ ನಗರ ಸಮೀಪದ ಗುಡಿಗೆರೆ ಕಾಲೋನಿ 6ನೇ ನಂಬರ್ ಸೈಟ್ ಅನ್ನು ನಿವಾಸಿಗಳೇ ಹೊಸದಾಗಿ ಡಿಸಿ ತಮ್ಮಣ್ಣ ಬಡಾವಣೆ ಎಂದು ನಾಮಕರಣಗೊಳಿಸಿರುವ ನಾಮಫಲಕವನ್ನು ಡಿಸಿ ತಮ್ಮಣ್ಣ ಅನಾವರಣಗೊಳಿಸಿದರು. ಕಾರ್ಯಕ್ರಮ ಕುರಿತು ಶಾಸಕರಾದ ಡಿಸಿ ತಮ್ಮಣ್ಣ ಮಾತನಾಡಿದರು. ರಸ್ತೆ ಇರಲಿಲ್ಲ, ಚರಂಡಿ ಇರಲಿಲ್ಲ, ಈ ಕೊಳಚೆ ಪ್ರದೇಶ ತರ ಈ ಕಾಲೋನಿ ಇತ್ತು. ಆವಾಗ ನನಗೆ ಬಹಳ ಒತ್ತಡ ಆಗ್ತವರು ನಮ್ಮ ಕುಮಾರ್ ರಾಜು ಅವರು, ದೊಡ್ಡಣ್ಣವರು ಮತ್ತೆ ನಮ್ಮ ಮರಿಬಾದು ಇವರೆಲ್ಲ ಅವತ್ತಿನಿಂದ ಇಲ್ಲಿವರೆಗೆ ಚಿಕ್ಕಮೇಗೌಡರು ಸೇರಿ ಇವರೆಲ್ಲ ಈ ಜನರ ಬಗ್ಗೆ ಬಹಳ ಆತ್ಮೀಯವಾದಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ಇದಕ್ಕೆ ಈ ಕಾಲೋನಿಗೆ ನೀವು ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದರು. ಅದರಂತೆ ಸರ್ಕಾರದಿಂದ ಬಂದಂಥ ಅನುದಾನ ಎಲ್ಲವನ್ನೂ ಕೂಡ ಉಪಯೋಗಿಸ್ಕೊಂಡು ಇವತ್ತು ಇದೊಂದು ಸುಸಜ್ಜಿತವಾದಂಥ ಒಂದು ಕಾಲೋನಿ ಆಗಿದೆ. ನಾವೇನು ಎಲ್ರಿಗೂ ಅರಮನೆ ಕಟ್ಟೋದಕ್ಕಾಗೋದಿಲ್ಲ, ಅನ್ನ ನೀರು ಕೊಟ್ಟು ಸಾಕೋದಕ್ಕಾಗೋದಿಲ್ಲ, ಆದರೆ ಅವ್ರಿಗೆ ಬೇಕಾದಂಥ ಸೌಕರ್ಯಗಳನ್ನು ಸರ್ಕಾರದ ಹಣದಿಂದ ನಾವು ತಂದು ಒದಗಿಸ್ಕೊಡ್ಬೇಕು, ಅದೇ ನಮಗೆ ಮುಖ್ಯ ಕರ್ತವ್ಯ. ಅದನ್ನು ನಾನು ಮಾಡಿದ್ದೀನಿ. ಯಾಕೆಂದರೆ ಜನ ನೆಮ್ಮದಿಯಾಗಿ ಜೀವನ ಮಾಡಬೇಕು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇವರೆಲ್ಲ ಸಾಧಾರಣವಾಗಿ ಕೂಲಿ ಮಾಡಿ ದುಡಿದು ಜೀವನ ಮಾಡುವಂಥ ಜನ ಮನೆಗೆ ಬಂದ ಮೇಲೆ ನೆಮ್ಮದಿಯಿಂದಾದ್ರೂ ರಾತ್ರಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ದು ಆರಾಮಾಗಿ ಎದ್ದು ಕೆಲಸಕ್ಕೆ ಹೋಗುವಂಗೆ ಇರಬೇಕು. ಆ ಥರ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಲೋನಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಟ್ಟಿದ್ದೀನಿ. ಮುಂದಿನ ದಿವಸಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ, ಆದರೆ ಇನ್ನೇನು ಬೇರೆ ಮಾತಿಲ್ಲ. ಅದರಿಂದ ನೀವೆಲ್ಲರೂ ಕೂಡ ಭಗವಂತ ಕೊಟ್ಟಂಥ ಈ ಜೀವನವನ್ನು ನೆಮ್ಮದಿಯಾಗಿ ಕಳೀಬೇಕು. ಅದರಿಂದ ಯಾವುದೇ ದುಶ್ಚಟಗಳಿಗೆ ಮಕ್ಕಳನ್ನು ಬಲಿಯಾಗದಾಗೆ ನೋಡ್ಕೊಳ್ಳಿ. ಇವತ್ತಿನ ದಿವಸ ಸಣ್ಣ ಮಕ್ಕಳು ಕೂಡ ಬಹಳ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ, ಅವರನ್ನ ಮಕ್ಕಳನ್ನೇ ಆಸ್ತಿ ಮಾಡಬೇಕು. ನಂತರ ಸುನೀತಾ ಮಾತನಾಡಿದರು. ವ್ಯವಸ್ಥೆಗಳು ಕರೆಕ್ಟ್ ಆಗಿರಲಿಲ್ಲ. ನಮ್ಮ ಡಿ ಸಿ ತಮ್ಮಣ್ಣ ಅವ್ರ ಅಪ್ಪಾಜಿ ಅವ್ರು ಬಂದು ಎಲ್ಲ ಇವಾಗ ಕರೆಕ್ಟ್ ಆಗಿ ಮಾಡವ್ರೆ, ಮತ್ತೆ ಒಡ್ಡಾಡಿಕೆ ರಸ್ತೆ ಸರಿ ಇರಲಿಲ್ಲ. ಇವತ್ತೆಲ್ಲ ಅವ್ರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿರೋದ್ರಿಂದ ನಾವು ಅವ್ರದ ಡಿ ಸಿ ತಮ್ಮಣ್ಣವ್ರ ಬಡಾವಣೆ ಅಂತ ನಾವೇ ಹೆಸರು ತಗೊಂಡು ಮಾಡಿಸ್ಕೊಂಡು ಹೋಯ್ತಾ ಇದ್ದೀವಿ. ಅವ್ರ ಹೆಸರಿಗೆ ಇದ್ ಬರೋಂಗೆ ನಾವು ಚೆನ್ನಾಗಿ ಇನ್ನು ಮುಂದೆ ಮಾಡ್ಕೊಂಡು ಹೋಯ್ತೀವಿ. ನಮ್ಗೆ ಇನ್ನೊಂದೇ ಒಂದು ಸಮಸ್ಯೆ, ಇವು ಗ್ರಾಮಕ್ಕಿರೋದು ಮಸಾಣದೊಂದು, ಅದೊಂದು ಅಪ್ಪಾಜಿಯವ್ರು ನೆರವರ್ಸ್ಕೊಟ್ಬಿಟ್ರೆ ನಾವು ತುಂಬ ತೃಪ್ತಿಯಿಂದ ಜೀವನ ಮಾಡ್ಕೋತೀವಿ. ಈ ಸಂದರ್ಭದಲ್ಲಿ ಜಾತ್ಯತೀತ ಜನತಾ ದಳದ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ, ಉಪಾಧ್ಯಕ್ಷ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕುಮಾರರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್, ಎಚ್ಎಂ ಮರಿಮಾದೇಗೌಡ, ಕೆಟಿ ಸುರೇಶ್ ಸೇರಿದಂತೆ ಅನೇಕರಿದ್ದರು. ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದ ಪ್ರದೇಶದಲ್ಲಿ ಕೋಟೆ ಕಂದಕದ ಕಟ್ಟಡಗಳ ಕಲ್ಲು ಕಿತ್ತು ಅಕ್ರಮ ಕುಟೀರ ನಿರ್ಮಾಣ ಮಾಡಿರುವ ಕ್ರಮ ಖಂಡಿಸಿ ಪ್ರಾಚ್ಯವಸ್ತು ಇಲಾಖಾ ಕಚೇರಿಗೆ ಮಂಡ್ಯ ರಕ್ಷಣಾ ವೇದಿಕೆ ಹಾಗೂ ಕೆಂಪೇಗೌಡ ಯುವಶಕ್ತಿ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಂಡ್ಯ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಂಕರ್ ಬಾಬು ನೇತೃತ್ವದಲ್ಲಿ ಕಚೇರಿ ಮುಂದೆ ಜಮಾಯಿಸಿದ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದ ಕಾವೇರಿ ತೀರದ ಕೋಟೆ ಕಂದಕಗಳ ಒತ್ತುವರಿ ಮಾಡಿ ಅಕ್ರಮ ಕುಟೀರ ನಿರ್ಮಿಸಿ ಆಸ್ತಿ ಪೂಜೆಗೆ ಬಳಕೆ ಮಾಡಿಕೊಳ್ಳುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದರೂ ಪರಿಶೀಲಿಸಿ ಒತ್ತುವರಿ ತೆರವು ಕಾರ್ಯ ನಡೆಸದಿರುವ ಬಗ್ಗೆ ಶಂಕರ್ ಬಾಬು ಅಸಮಾಧಾನ ವ್ಯಕ್ತಪಡಿಸಿದರು. ಕಿತ್ತಿ ಒದರಾಕಿದ್ದಾರೆ, ಮತ್ತೆ ಹಲವಾರು ಅನೇಕ ತುಂಬಾ ಚಟುವಟಿಕೆಗಳು ನಡೆದಿದೆ, ಕಾನೂನುಬಾಹಿರ ಚಟುವಟಿಕೆಗಳು ನಡೀತಾ ಇದೆ. ಅದ್ರ ಬಗ್ಗೆ ಅಧಿಕಾರಿಗಳು ತುಂಬಾ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಲಕ್ಷಾಂತರ ಕೋಟೆ ಅಂದ್ರೆ ಸುರಿತಾ ಇದೆ ಕೇಂದ್ರ ಸರ್ಕಾರ, ಯಾವ ಕೆಲಸನೂ ಆಗ್ತಲ್ಲ ಅಭಿವೃದ್ಧಿ ಅಧಿಕಾರಿಗಳು. ಅದೇನು ಕಲ್ಲು ಬಂಡೆಗಳ ಮೆಟ್ಲು ಮಾಡ್ಕೊಂಡು ಬೇರೆ ಥರ ಉಪಯೋಗಿಸ್ಕೊಂಡಿದ್ದಾರೆ, ಮತ್ತು ಏನು ಗೇಟ್ ಒದ್ದು ಬಿಸಾಕಿದ್ದಾರೆ ಅಂಥವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳೋದ್ರಲ್ಲಿ ಇಲಾಖೆ ಮತ್ತು ತಾಲೂಕು ಆಡಳಿತ ನಮ್ಮ ಅಧಿಕಾರಿಗಳು ಪೂರ್ತಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಪೂರ್ತಿ ಒಂದು ತನಿಖೆ ಆಗಬೇಕು. ಈಗಾಗಲೇ ಸಿಬಿಐಗೂ ಸಹ ಒಪ್ಪಿಸ್ಬೇಕು. ಒಂದೊಂದು ಬಂಡೆ ಕಲ್ಲುಗಳು ಸಹ ನಮ್ಮ ಪೂರ್ವಿಕರ ಒಂದು ಇತಿಹಾಸ ಹೇಳ್ತದೆ. ಅಂಥದಕ್ಕೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಿ ಏನು ಪ್ರಯೋಜನ ಇವರಿಗೆ?
ಅದರಿಂದ ಮುಂದೆ ಆಗ ಆ ರೀತಿ ಆಗಬಾರ್ದು. ಆ ರೀತಿ ಆದರೆ ಒಂದು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಒಂದು ಅವರ್ ರಾತ್ರಿ ಇಲ್ಲಿ ಇಲಾಖೆ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ ಅಂತೇಳಿ ಮಂಡ್ಯ ರಕ್ಷಣೆ ವೇದಿಕೆ ಸಮಾಜ ಸೇವಕರು ಮತ್ತು ಕೆಂಪೇಗೌಡ ಒಕ್ಕಲಿಗ ಸಂಘದಿಂದ ಪ್ರತಿಯೊಬ್ಬರು ಸಂಘಟನೆ ಸೇರಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಸರ್. ಇದೇ ವೇಳೆ ಪ್ರತಿಭಟನಾಕಾರರು ಪ್ರಾಚ್ಯ ವಸ್ತು ಇಲಾಖೆಯ ಅಧಿಕಾರಿ ಎಂಎನ್ ಗೌಡ ಅವರಿಗೆ ಮನವಿ ಸಲ್ಲಿಸಿದರು. ಏನು ಮನವಿ ಕೊಟ್ಟಿದ್ರೆ ಅದರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಬೋದು ಅನ್ನೋದನ್ನು ನಾನು ಮಾಹಿತಿ ಗಮನಿಸ್ತೀನಿ. ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ಇಲಾಖೆ ವತಿಯಿಂದ ಕ್ರಮ ವಹಿಸ್ತೀವಿ. ಈಗಾಗಲೇ ಇದಾಗಿದೆಯಲ್ಲ ಸರ್, ಅದಕ್ಕೆ ಏನು ಮಾಡಿದ್ರೆ ಅದರ ಬಗ್ಗೆ ಏನೇನು ಈಗ ಆಲ್ರೆಡಿ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕೋ ಅದ್ರ ಬಗ್ಗೆ ಎಲ್ಲ ತಗೊಂಡಿದ್ದೀವಿ. ಹೌದು, ತಹಸೀಲ್ದಾರ್ ಅವರ ಗಮನಕ್ಕೆ ತಂದಿದ್ದೀವಿ, ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು. ಪ್ರತಿಭಟನೆಯಲ್ಲಿ ಕೆಂಪೇಗೌಡ ಯುವಶಕ್ತಿ ವೇದಿಕೆ ಅಧ್ಯಕ್ಷ ಮಹೇಶ್, ಸಮಾಜ ಸೇವಕರಾದ ಚಿದಂಬರ್, ಸುಮಾ ನರೇಂದ್ರ, ಜಯಲಕ್ಷ್ಮಿ, ಸವಿತಾ, ರೇಖಾ ಸೇರಿದಂತೆ ಅನೇಕರಿದ್ದರು. ಪಿಎಸ್ಎಸ್ಕೆ ಕಾರ್ಖಾನೆಯ ನೌಕರುಗಳಿಗೆ 36 ತಿಂಗಳ ವೇತನ ಹಾಗೂ ಇತರೆ ಬಾಕಿಗಳನ್ನು ಕೂಡಲೇ ಕೊಡಿಸಬೇಕೆಂದು ಪಿಎಸ್ಎಸ್ಕೆ ಎಂಪ್ಲಾಯೀಸ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ರಮೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ನಮಗೆ 36 ತಿಂಗಳಿಂದ ಬರಬೇಕಾಗಿರತಕ್ಕಂಥ ವೇತನ ಹಾಗೂ ಇತರೆ ಬೇಬಾಕಿಗಳನ್ನ ಕಾರ್ಖಾನೆ ಲೀಸ್ ವಹಿಸಿ ಸುಮಾರು 100 ದಿನಗಳಾಗ್ತಾ ಇದೆ, ಆದರೂ ಸಹ ಯಾವುದೇ ಪಾವತಿ ಆಗದೆ ಇರೋ ಹಿನ್ನೆಲೆಯಲ್ಲಿ ಈ ದಿವಸ ಮಾಧ್ಯಮದ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿನ ಸಲ್ಲಿಸ್ತಾ ಅದ್ರ ಜೊತೆಗೆ ನೇರವಾಗಿ ನಾವಿವತ್ತು ಯಾರಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಹಾಗೂ ಆಯುಕ್ತರು ಮತ್ತು ಕಾರ್ಮಿಕ ಆಯುಕ್ತರು, ಕಬ್ಬು ಅಭಿವೃದ್ಧಿ ಅಧಿಕಾರಿ, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕಾರ್ಖಾನೆಯ ವಿಶೇಷಾಧಿಕಾರಿಗಳು, ಮತ್ತು ನಮ್ಮ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ನಿರಾಣಿ ಸುಗರ್ಸ್ ಪಾಂಡವಪುರ, ಇಷ್ಟೂ ಜನಕ್ಕೆ ಮನವಿನ ಸಲ್ಲಿಸಿ ಅದರ ಓಸಿ ಮುಖಾಂತರ ಪಡೆಯೋದ್ರ ಮುಖಾಂತರ ಈ ದಿವಸ ಇಲ್ಲಿ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇದ್ವಿ. ಸ್ನೇಹಿತರೆ, ಏನಾಗುತ್ತೆ ಅಂತ ಅಂದರೆ ಪಾಂಡವಪುರ ಸಕ್ಕರೆ ಕಾರ್ಖಾನೆ 59ರಲ್ಲಿ ಪ್ರಾರಂಭ ಆಗಿ ತನ್ನದೇ ಆದ ಒಂದು ಗತವೈಭವದಲ್ಲಿ ಮೆರೆದಂಥ ಕಾರ್ಖಾನೆ ಕೇವಲ 3-4 ವರ್ಷಗಳಲ್ಲಿ ತನ್ನ ದುಸ್ಥಿತಿಗೆ ಬಂದು ಅಲ್ಲಿ ಕೆಲಸ ಮಾಡುವಂಥ ನೌಕರನಿಗೆ 3-3.5 ವರ್ಷಗಳ ಕಾಲ ವೇತನವನ್ನು ಪಾವತಿಸಿಕ್ಕೆ ಆಗದೇ ಇರುವಂಥ ಸ್ಥಿತಿಗೆ ಕಾರ್ಖಾನೆ ಬಂದು ನಿಲ್ತು. ಈ ಸಂದರ್ಭದಲ್ಲಿ ನೌಕರ ಬಹಳ ಒಂದು ಅವಸಾನದ ಹಂಚುಗೋದ. ಅಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮನಗಂಡು ಕಾರ್ಖಾನೆನ ಲೀಸ್ಔಟ್ ಮಾಡ್ತು. ಲೀಸ್ಔಟ್ ಮಾಡಿ MRN ಗ್ರೂಪ್ಸ್, ಮುರುಗೇಶ್ ನಿರಾಣಿಯವರ ಸಮೂಹ ಸಂಸ್ಥೆಗಳ ಒಡೆತನಕ್ಕೆ ಇದು ವಹಿಸಿಕೊಡ್ತು. ಬಹುಶಃ ಅತ್ಯಂತ ಖುಷಿಯಿಂದ ಹೇಳುವಂಥ ವಿಷಯ ಏನಂತಂದರೆ ಮಾನ್ಯ ನಿರಾಣಿ ಸಾಹೇಬರು ಬಂದು ಕಾರ್ಖಾನೆನ ಭಾಳ ಅತ್ಯಂತ ಬೆರಳಿಕೆ ಹಿಂದಿನ ದಿನಗಳಲ್ಲಿ ಕೊಂಡ್ಕೊಂಡ್ರು ಸಹ ಮಾಡಿಕೊಂಡು ವಹಿಸ್ಕೊಂಡ್ರು ಸಹ ಭಾಳ ಅತ್ಯಂತ ಹಿಂದೆ ನಾವು 59ರ ಪ್ರಾರಂಭ ಆದ ಕಾರ್ಖಾನೆ ಏನು ಒಂದು ಪರಂಪರೆ ವೈಭವದಿಂದ ಮೆರೆದಿತ್ತೋ ಅಂತಹ ಸುದಿನಗಳನ್ನ ಇವತ್ತು ನಾವು ಮೆಲುಕಾಕುವಂಥ ಒಂದು ಸಂದರ್ಭಕ್ಕೆ ಅವರು ಸಾಕ್ಷಿಯಾದರು. ಅಷ್ಟರ ಮಟ್ಟಿಗೆ ನಮ್ಮ ಕಾರ್ಖಾನೆನ ಅಭಿವೃದ್ಧಿಯತ್ತ ಕೊಂಡೋಗ್ತಾ ಇದ್ದಾರೆ. ಅದಕ್ಕೆ ಬಹುಶಃ ನಮ್ಮ ಮಾಲೀಕರಾದಂಥ ಮುರುಗೇಶ್ ನಿರಾಣಿಯವರ ಕನಸನ್ನು ನನಸು ಮಾಡಲಿಕ್ಕೆ ನಾವು ಸಹ ಕಷ್ಟಪಟ್ಟು ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಭಾಗದ ರೈತರು ಬೆಳೆದಿರ್ತಕ್ಕಂಥ ಕಬ್ಬನ್ನು ಸಕಾಲಕ್ಕೆ ನುರಿಸುವಂಥ ಏಕೋದ್ದೇಶದಿಂದ ನಾವು ಯಾವುದೇ ವೇತನ ಇನ್ನೊಂದು ಮತ್ತೊಂದು ಎಲ್ಲದನ್ನೂ ಬದಿಗಿಟ್ಟು ಶ್ರಮಿಸಿ ಕೆಲಸ ಮಾಡಿದ್ದೀವಿ. ಇವತ್ತು ಕಾರ್ಖಾನೆ 18ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ಈ ವೇತನಕ್ಕೆ ನಾವು ಕೈ ಹಾಕಬೇಕಾಗುತ್ತೆ. ಆದ್ದರಿಂದ ಇವತ್ತು ಮುನ್ನೆಚ್ಚರಿಕೆಯಿಂದ ಎಲ್ರಿಗೂ ಇದನ್ನು ಪತ್ರಗಳನ್ನ ನಾವು ಕೊಟ್ಟಿದ್ದೀವಿ. ಫ್ಲಡ್ ಲೋನ್ ಮಾಡಬೇಕು, ಸುಗರ್ ಫ್ಲಡ್ ಲೋನ್ ತೊಗೋಬೇಕು, ಅದಕ್ಕೂ ಸಹ ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂಥೇಳಿ ಅವರು ಒಂದು ಅಸಹಾಯಕತೆನ ಹೇಳ್ತಾರೆ. ಮತ್ತು MD ಅವ್ರನ್ನ ಕೇಳೋಣ ಅಂತ ಅಂದರೆ ಅವರು ಅಲ್ಲಿಂದ ಹಣ ಬಂದು ಕೂಡಲೇ ನಾನು ಕಟ್ತೀನಿ, ಗುತ್ತಿಗೆದಾರರು ಕೊಟ್ಟು ಕೂಡಲೇ ನಿಮ್ಮ ಪಾವತಿ ಮಾಡ್ತೀನಿ ಅಂತಾರೆ. ಗುತ್ತಿಗೆದಾರರು ಈಗಾಗಲೇ 6 ಕೋಟಿ ಹಣ ಕಟ್ಟಿದ್ದಾರೆ. ಆ ಹಣದಲ್ಲಿ ಕೂಡಲೇ ನಮಗೆ ಶೇಕಡ 50ಕ್ಕಿಂತ ಹೆಚ್ಚಿನ ಹಣನ ಕೊಡ್ಬೋದು ನಮಗೆ ವೇತನಗಳನ್ನ. ಮೊದಲು ಅದನ್ನು ನಾಳೆಯ ತುರ್ತಾಗಿ ನಮಗೆ ಮಂಜೂರು ಮಾಡಿಸ್ಕೊಡ್ಬೇಕು ಅಂತ ಕಾವಂದ್ರಾದ ಅವರಲ್ಲಿ ನಾನು ವಿನಂತಿಸ್ತಾ, ಉಳಿದಂಥ ಇನ್ನೂ ಶೇಕಡ 50ನ್ನು ಈ ತಿಂಗಳ ಅಂತಿಮದೊಳಗೆ ನಮಗೆ ಪಾವತಿ ಮಾಡಿಕೊಟ್ಟು ನಮ್ಮ ನೌಕರರ ಕುಟುಂಬನ ರಕ್ಷಣೆ ಮಾಡಬೇಕು ಅಂತೇಳಿ ಈ ಮುಖಾಂತರ ಮನವಿ ಹಾಗೂ ಒತ್ತಾಯ ಎರಡನ್ನೂ ಸಹ ಸಂಬಂಧಪಟ್ಟ ಇಲಾಖೆಗೆ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಪುಟ್ಟಮಾದೇಗೌಡ, ನಾಗಣ್ಣ, ಲೋಕೇಶ್, ಚಿಕ್ಕಯ್ಯ ಇದ್ದರು. ಕೃಷಿ ಕ್ಲಯಂಟ್ ಸಂಸ್ಥೆ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ ಇವರ ಸಹಯೋಗದಲ್ಲಿ ವಿಶ್ವ ಓಜೋನ್ ದಿನಾಚರಣೆ ಅಂಗವಾಗಿ ಪ್ರಾತ್ಯಕ್ಷಿಕೆ, ಉಪನ್ಯಾಸ ಹಾಗೂ ಸಸಿ ವಿತರಣಾ ಕಾರ್ಯಕ್ರಮ ನಗರದ ಕಾಳೇಗೌಡ ಪ್ರೌಢಶಾಲಾ ಆವರಣದಲ್ಲಿ ನಡೆಯಿತು. ಎರಡು ಕೂಡ ಜಂಟಿಯಾಗಿ ಪ್ರತಿ ವರ್ಷನೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ನಾವು ಕಳೆದ ವರ್ಷ ಎಲ್ಲ 400-500 ಜನ ಸೇರಿಸಿ ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮ ಮಾಡ್ತಾ ಇದ್ವಿ.
ಈ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಏನಾದರೂ ಒಂದಷ್ಟು ಜನಕ್ಕಾರ ತಲುಪಲಿ ಅಂತ ಹೇಳಿ 50 ಜನದ ಮೇಲೆ ಕಾರ್ಯಕ್ರಮ ಮಾಡಲಿಲ್ಲ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಓಜೋನ್ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅದು ಒಂದು ಪ್ರಾತ್ಯಕ್ಷಿಕೆ ಮುಖಾಂತರ ನಮಗೆಲ್ಲರಿಗೂ ಕೂಡ ತೋರಿಸ್ಕೊಡ್ತಾರೆ ಓಜೋನ್ ಅಂದ್ರೆ ಅದು ಒಂದು ಭೂಮಿಯ ರಕ್ಷಾ ಕವಚ ಅಂತ ಹೇಳಿ ಹೇಳಬಹುದು ಖಂಡಿತವಾಗಿ ಈ ಒಂದು ಓಜೋನ್ ಪದರದ ಹಿನ್ನೆಲೆಯನ್ನು ನಾವು ತಗೊಂಡ್ರೆ 1913ನೇ ಇಸವಿನಲ್ಲಿ ಹೆನ್ರಿ ಜಾನ್ ಹೆನ್ರಿ ಮತ್ತೆ ಸ್ಯಾಮ್ ಬ್ರೋರೋ ಅಂತ ಹೇಳಿ ಇಬ್ರು ಫ್ರೆಂಚ್ ಭೌತಶಾಸ್ತ್ರಜ್ಞರು ಅವರು ಮೊದಲನೇದಾಗಿ ಈ ಓಜೋನ್ ಪದರವನ್ನು ಗುರುತಿಸ್ತಾರೆ ಇದಾದ್ಮೇಲೆ 1982ನೇ ಇಸವಿನಲ್ಲಿ ಅಂಟಾರ್ಟಿಕಾ ಕೇಳಿದ್ರಲ್ವ ಅಲ್ಲಿ ಮತ್ತೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಈ ಓಜೋನ್ ಪದರಕ್ಕೆ ರಂಧ್ರಗಳು ಶುರುವಾಗ್ತವೆ ಆಗ 1984ನೇ ಇಸವಿನಲ್ಲಿ 87ನೇ ಇಸವಿನಲ್ಲಿ ಸೆಪ್ಟೆಂಬರ್ 16ನೇ ತಾರೀಕು ಒಂದು ಮ್ಯಾಂಟ್ರಲ್ ಅಂತ ಹೇಳಿ ಮಾಂಟ್ರಿಯಲ್ ಮಾಂಟ್ರಿಯಲ್ ಅಂತ ಹೇಳಿ ಕೆನಡಾ ದೇಶಕ್ಕೆ ಸೇರ್ಕೊಳ್ತದೆ ಅಲ್ಲಿ ಸುಮಾರು ಒಂದು 24 ದೇಶಗಳು ಸೇರಿ ಏನಾದರೂ ಮಾಡಿ ಈ ಓಜೋನ್ ಪದರದ ವಿನಾಶವನ್ನು ತಡಿಬೇಕು ಅಂತ ಹೇಳಿ ರಂಧ್ರವನ್ನು ತಡಿಬೇಕು ಅಂತ ಹೇಳಿ 24 ದೇಶಗಳು ಸೇರಿ ಒಂದು ಒಪ್ಪಂದವನ್ನು ಮಾಡ್ಕೊಂಡು ಮಾಂಟ್ರಿಯಲ್ ಒಪ್ಪಂದ ಅಂತ ಕರೀತಾರೆ ಅದು 24 ದೇಶಗಳು ಸಹಿ ಹಾಕ್ತಾರೆ ಅದಾದ ನಂತರ 1994ರಲ್ಲಿ ಒಟ್ಟು 194 ರಾಷ್ಟ್ರಗಳು ಸೇರಿ ಈ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಅದರಲ್ಲಿ ನಮ್ಮ ಭಾರತವನ್ನು ಕೂಡ ಸೇರ್ಕೊಳ್ತಾರೆ ಅವತ್ತಿನಿಂದ ಸೆಪ್ಟೆಂಬರ್ 16 ಮತ್ತೆ 1994ನೇ ಇಸವಿಯಿಂದ ಕೂಡ ನಿರಂತರವಾಗಿ ವಿಶ್ವ ಓಜೋನ್ ದಿನವನ್ನು ಮಾಡುವಂತ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಏನಾಗಿದೆ ಅಂತಂದ್ರೆ ಓಜೋನ್ ಅಂದ್ರೆ ನಮಗೆಲ್ಲ ಗೊತ್ತಿದೆ ಒಂದು ಅನಿಲ ಅದು ಆಮ್ಲಜನಕ ಓಟು ಅಂತಾರೆ ಓಜೋನ್ ನ ಓತ್ರಿ ಅಂತ ಕರೀತಾರೆ ಅಲ್ವಾ ಮೂರು ಪರಮಾಣು ಸೇರಿ ಒಂದು ಓತ್ರಿ ಆಗುತ್ತೆ ಅದು ಎರಡು ಪರಮಾಣು ಇದು ಮೂರು ಆಮ್ಲಜನಕ ಮೂರು ಪರಮಾಣುಗಳು ಸೇರಿ ಓಜೋನ್ ಪದರ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಓಜೋನ್ ಪದರದ ಕೆಲಸ ಏನಪ್ಪಾ ಅಂತಂದ್ರೆ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾ ವೈಲೆಟ್ ಕಿರಣಗಳು ಅವನ್ನು ನಿರ್ಲಾಪಿತ ಕಿರಣ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ ಅದನ್ನ ಫಿಲ್ಟರ್ ಮಾಡಿ ಭೂಮಿಗೆ ಬಿಡ್ತಕ್ಕಂಥದ್ದು ಮದ್ದೂರು ತಾಲೂಕಿನ ದೇಶಹಳ್ಳಿ ಗ್ರಾಮದಲ್ಲಿರುವ ಮದ್ದೂರಮ್ಮನ ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಬಾಗಿನ ಸಮರ್ಪಣೆ ಹಾಗೂ ಕೊರೋನಾ ವಾರಿಯರ್ಸ್ಗಳಿಗೆ ಅಭಿನಂದನೆ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರಿಂದ ನಡೆಯಿತು ಬಾಗಿನರ್ಪಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಮೇಶ್ಗೌಡ ಮಾತನಾಡಿ ಕೆರೆ ಕಟ್ಟೆಗಳು ತುಂಬಿ ಸಮೃದ್ಧಿಯಾಗಿ ಹರಿದಲ್ಲಿ ರೈತನು ಉತ್ತಮ ಜೀವನ ನಡೆಸಿ ಸಂಕಷ್ಟದಿಂದ ಪಾರಾಗುತ್ತಾನೆಂದು ತಿಳಿಸಿದ ಅವರು ಸರ್ಕಾರ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿಗೊಳಿಸಿ ಹೆಚ್ಚು ನೀರು ಸಂಗ್ರಹಣೆ ಮಾಡುವ ಮೂಲಕ ರೈತರ ಹಿತ ಕಾಪಾಡಬೇಕು ಎಂದರು ಏನು ನ್ಯಾಯಮಂಡಳಿ ತೀರ್ಪಿಗೆ ಅನುಸಾರವಾಗಿ ನೀರನ್ನು ಬಿಡಬೇಕಾಗ್ತದೆ ಈ ಕೂಡಲೇ ಮೇಕೆದಾಟು ಯೋಜನೆಯನ್ನು ರೂಪಿಸಿ ಬೇಗನೆ ಅಲ್ಲಿ ನೀರು ಸ್ಟೋರೇಜ್ ಮಾಡ್ಕೊಳ್ಳುವಂಥದ್ದು ಒಂದು ಹಾಗೆ ಎರಡನೇದು ಎಲ್ಲ ಕೆರೆಗಳನ್ನ ಹೂಳನ್ನು ಎತ್ತಿಸಿ ಕೆರೆಯನ್ನು ಸರ್ವೆ ಮಾಡಿ ಒಂದು ನೀರನ್ನು ಹೆಚ್ಚು ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತಗೋಬೇಕು ಏನೋ ಕಾಟಾಚಾರಕ್ಕೆ ಮಾಡುವಂಥ ಕೆಲಸ ಆಗಬಾರ್ದು ಇವತ್ತು ಮದ್ದೂರಮ್ಮನ ಕೆರೆಯ ಒಂದು ಏರಿಯಾನ ನೋಡಿದಾಗ ಭಾಳ ತೀರಾ ಬೇಸರ ಆಗ್ತದೆ ಇಡೀ ಏರಿಯಾ ಬದುವನ್ನು ಇವತ್ತು ಸ್ವಚ್ಛಗೊಳಿಸಿ ನೀರು ಗಂಟೆಗಳನ್ನ ಬಿಟ್ಟು ಕೆಲಸ ಮಾಡಿಸ್ಬೇಕಾದಂಥದ್ದು ನೀರಾವರಿ ಅಧಿಕಾರಿಗಳ ಕರ್ತವ್ಯ ಇಲ್ಲಿ ಶಾಸಕರು ಕೂಡ ಆ ನಿಟ್ಟಲ್ಲಿ ಭಾಳ ಗಂಭೀರವಾಗಿ ಗಮನ ಹರಿಸ್ಬೇಕು ಮತ್ತು ನೀರು ಪೋಲಾಗುವಂಥ ಕಾಲುವೆಗಳನ್ನು ಸರಿಯಾದ ರೀತಿಯಲ್ಲಿ ಈಗಾಗಲೇ ಮಾಡ್ತಾ ಇದ್ದೀವಿ ಅಂತೇಳಿ 3 ವರ್ಷದಿಂದ ಹೇಳ್ತಾ ಇದ್ದಾರೆ ಎಲ್ಲ ಕಾಲುವೆಗಳನ್ನು ನಾಲೆಗಳನ್ನು ದುರಸ್ತಿ ಮಾಡಿ ನೀರು ಪೋಲಾಗ್ದಂಗೆ ನೋಡ್ಕೋಬೇಕು ಇವತ್ತು ಮುಂದಿನ ದಿನಗಳಲ್ಲಿ ನೀರಿಗೋಸ್ಕರ ಯುದ್ಧ ಪರಿಸ್ಥಿತಿ ಇದೆ ಇಡೀ ನಾವು ತಮಿಳ್ನಾಡಿಗೆ ಹೋದಾಗ ಈ ಒಂದು ಕೆರೆಯ ಒಂದು ಏರಿಯಾ ಮೇಲೆಲ್ಲ ದೊಡ್ಡ ದೊಡ್ಡ ದ್ವೀಪಗಳು ಮತ್ತು ಬೋಟಿಂಗ್ ವ್ಯವಸ್ಥೆ ಮಧ್ಯದಲ್ಲಿ ದ್ವೀಪದ ಥರ ಮಾಡಿ ಇಡೀ ಪ್ರವಾಸಿಗರನ್ನ ಇಲ್ಲಿಗೆ ಗಮನ ಸೆಳೆಯಬಹುದು ಅದನ್ನು ಸರ್ಕಾರ ಮಾಡಬೇಕು ಇಲ್ಲಿ ನೀರಿನಿಂದ ಸಕಲವು ಕೈಗಾರಿಕೆ ಆಗ್ತದೆ ಪ್ರವಾಸೋದ್ಯಮ ಮಾಡ್ಬೋದು ಕೃಷಿ ಮಾಡ್ಬೋದು ಎಲ್ಲವನ್ನೂ ಮಾಡ್ಬೋದು ಜನನೂ ಕೂಡ ಖುಷಿ ಪಡಿಸ್ಬೋದು ಆ ನಿಟ್ಟಿನಲ್ಲಿ
ಈ ಕೆರೆಯನ್ನ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಬೇಕು ಅಂತ ಹೇಳಿ ನಾ ಸರ್ಕಾರವನ್ನು ಆಗ್ರಹ ಮಾಡ್ತಾರೆ. ಬಳಿಕ ಹೊನ್ನಮ್ಮದೇವಿ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿ ಮದ್ದೂರ ಮನೆಕೆರೆಗೆ ಚಳುವಳಿಯಲ್ಲಿ ಭಾಗಿಯಾದ ರೈತ ಮುಖಂಡರು, ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ತಾಲೂಕಿನ ಕೊರೋನಾ ವಾರಿಯರ್ಸ್ಗಳಿಗೆ ಅಭಿನಂದನೆ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಚಿಕ್ಕಮರಿಯಪ್ಪ, ಕಸಾಪ ಜಿಲ್ಲಾಧ್ಯಕ್ಷ ಚಾಮಲಾಪುರ ರವಿಕುಮಾರ್, ಸಂಘಟನೆ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್, ತಾಲೂಕು ಅಧ್ಯಕ್ಷ ತಿಪ್ಪೂರು ರಾಜೇಶ್, ಪದಾಧಿಕಾರಿಗಳಾದ ಯರಗನಹಳ್ಳಿ ಮಹಾಲಿಂಗು, ಬೇವೂರು ಯೋಗೇಶ್ಗೌಡ, ಸುನೀಲ್ ಕುಮಾರ್, ರಂಜಿತ್ ಗೌಡ, ಶ್ರೇಯಸ್, ಜಗದೀಶ್, ಮಹೇಶ್ ಸೇರಿದಂತೆ ಇತರರಿದ್ದರು. ಸೇವಾ ಹೀ ಸಂಘಟನೆ ಎಂಬ ಪರಿಕಲ್ಪನೆಯಲ್ಲಿ ರಾಷ್ಟೀಯ ಅಧ್ಯಕ್ಷರಾದ ಜೆಪಿ ನಡ್ಡಾರವರ ಕರೆಯ ಮೇರೆಗೆ ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 2ರವರೆಗೆ ಸೇವಾ ಸಪ್ತಾಹ, ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಮತ್ತು ಮಹಾತ್ಮ ಗಾಂಧಿ ಜಯಂತಿಗೆ ಸಂಬಂಧಿಸಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಆಯೋಜಿಸಿರುವ ಬಗ್ಗೆ ಮಂಜು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಅವರ ಬಗ್ಗೆ ತಿಳ್ಕೊಂಡು ಕಾರ್ಯಕರ್ತರು ಆ ಬೂತ್ ಮಟ್ಟದಲ್ಲಿ ಗುಣಗಾನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು ವಿಚಾರಗಳನ್ನು ತಿಳಿಸಿದ್ದಾರೆ. ಇವತ್ತು ಸೆಪ್ಟೆಂಬರು 14-20 ನಡೆಯುವ ಸೇವಾ ಸಪ್ತಾಹ ಸಂದರ್ಭದಲ್ಲಿ ಈ ಕೆಳಗಿನ ಕಾರ್ಯಕ್ರಮಗಳನ್ನು ಈಗಾಗಲೇ ನಿಯೋಜನೆ ಮಾಡಿ ಸುಮಾರು 10 ಕಾರ್ಯಕ್ರಮಗಳನ್ನು ಈಗಾಗಲೇ ಕಳಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 70 ವ್ಯಕ್ತಿಗಳಿಗೆ ಕೃತಕ ಅಂಗಗಳು, ಅಂದರೆ ಕನ್ನಡಕ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಆ ಥರ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಈ ಕೋವಿಡಲ್ಲಿ ಮುಕ್ತವಾಗಿರ್ತಕ್ಕಂಥ, ಅಂದರೆ ಕೋವಿಡಲ್ಲಿ ಇದು ಬಂದಿರತಕ್ಕಂಥ ಅವರು 70 ವ್ಯಕ್ತಿಗಳನ್ನು ಗುರುತಿಸಿ ಅವ್ರಿಗೂ ಕೂಡ ಪಕ್ಷದ ವತಿಯಿಂದ ಸ್ಥಳೀಯ ಆಸ್ಪತ್ರೆಗಳ ಅನುಕೂಲ ಅನಾನುಕೂಲತೆಯನ್ನು ಅದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದು. ಯುವಮೋರ್ಚಾ ವತಿಯಿಂದ 70 ಜನ, ಕನಿಷ್ಠ ಪಕ್ಷ 70 ಜನ ಬ್ಲಡ್ ಡೊನೇಷನ್ನ ಮಾಡಿ ಅದನ್ನು ಸರ್ಕಾರಿ ಆಸ್ಪತ್ರೆ ಮುಖಾಂತರ ಸೇವೆಗೆ ಮಾಡ್ತಕ್ಕಂಥದ್ದು. ಈ ರೀತಿ ಮತ್ತೆ ಪ್ಲಾಸ್ಟಿಕ್ ಉಪಯೋಗ ಅದನ್ನು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಜನರಲ್ಲಿ ಮೂಡಿಸ್ತಕ್ಕಂಥದ್ದು. ಇವತ್ತು ಈ ಸ್ವಚ್ಛತೆ ಬಗ್ಗೆ ಈಗಾಗಲೇ ಪ್ರಧಾನಮಂತ್ರಿಯವರು ಹೇಳಿರೋ ಹಾಗೆ ಆ ಸ್ವಚ್ಛತೆ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು, ಮತ್ತು 70 ದೊಡ್ಡ ವರ್ಚುವಲ್ ಸಮಾವೇಶಗಳನ್ನು ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಈಗಾಗಲೇ ನಮಗೆ ಈ ಕಾರ್ಯಕ್ರಮಗಳನ್ನು ನಮ್ಮ ನಮ್ಮ ಪಕ್ಷದ ಅಧ್ಯಕ್ಷರುಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ. ದೀನದಯಾಳ್ ಉಪಾಧ್ಯಾಯರ ಜಯಂತಿಯನ್ನು ಮಾಡಬೇಕು, ಅವರು ಮಾಡಿರ್ತಕ್ಕಂಥ ಸೇವೆ ಬೂತ್ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥದ್ದು ಅದೊಂದು ಭಾರಿ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ. ತಾವು ಇವತ್ತು ಎಲ್ಲ ಈಗಾಗಲೇ ಇದನ್ನು ತಮಗೆಲ್ಲ ಕೊಟ್ಟಿದ್ದೀವಿ ಅಂತ ಅನಿಸ್ತದೆ. ದಯಮಾಡಿ ತಾವೆಲ್ಲರೂ ಬಂದಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ. ಗೋಷ್ಠಿಯಲ್ಲಿ ವಿಜಯ್ ಕುಮಾರ್, ವಿವೇಕ್, ನಾಗಣ್ಣಗೌಡ, ಸಿದ್ದರಾಮಯ್ಯ, ನಾಗಣ್ಣಗೌಡ ಇದ್ದರು. ವಿದ್ಯುತ್ ಖಾಸಗೀಕರಣ ಮಾಡುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಹೇಳುವವರಿಲ್ಲದೆ ಅವರೇ ಒಕ್ಕರಳಿನಿಂದ ಜಾರಿ ಮಾಡಿರುವುದನ್ನು ನಡೆಯುವ ಅಧಿವೇಶನದಲ್ಲಿ ಮುಂದಿನ ಸದನದಲ್ಲಿ ವಾಪಸ್ ಪಡೆದು ರೈತಪರ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಒಂದು ಈ ಚಳವಳಿಯ ಹಮ್ಮಿಕೊಂಡಿದ್ವಿ. ಇದ್ರ ಉದ್ದೇಶ ಏನು, ಏನು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವಾಗ ನಾವು ರೈತಪರ ಕೆಲಸ ಮಾಡ್ತೀವಿ, ರೈತಪರವಾಗಿ ಇರ್ತೀವಿ ಅಂತ ಹೇಳಿ ರೈತರಿಗೆ ವಿರೋಧ ಅನ್ಯಾಯ ಆಗುವಂಥ ಕಾಯ್ದೆಗಳ ಜಾರಿಗೊಳಿಸ್ತಾವ್ರೆ. ಈ ಇತ್ತೀಚೆಗೆ ಬಂದಂಥ ರೈತ ಏನು 1986ರಲ್ಲಿ ಯಡಿಯೂರಪ್ಪರು ಕಾಂಗ್ರೆಸ್ ಸರ್ಕಾರ ಈ ಕಾಯ್ದೆನ ಜಾರಿಗೊಳಿಸಿದಾಗ ನೇರ ಬೀದಿಗೆ ಬಂದು ಹೋರಾಟ ಮಾಡಿದರು.
ಇವತ್ತು ಆ ಜ್ಞಾನ ಅರಿವಿರಬೇಕು ಮುಖ್ಯಮಂತ್ರಿ ಆದವ್ರಿಗೆ. ಇವತ್ತು ಅವ್ರದೇ ಸರ್ಕಾರ ಅದೆ ಇಂಥ ಒಂದು ರೈತ ವಿರೋಧಿ ಕಾಯ್ದೆನ ಜಾರಿ ಮಾಡ್ತಾರಲ್ಲ ಅವ್ರಿಗೆ ಭಾಳ ನಮಗೆ ಭಾಳ ಗೌರವ ಇದೆ ಅವ್ರ ಮೇಲೆ. ಆದರೂ ಗೌರವಯುತವಾಗಿ ಏನು ಕಾಯ್ದೆ ಜಾರಿಗೊಳಿಸ್ತವ್ರೆ ತಕ್ಷಣ ವಾಪಸ್ ಆಗಬೇಕು. ಇಲ್ಲಾಂದರೆ ರೈತರು ಇವತ್ತೇನು ಅಧಿಕಾರದಲ್ಲಿ ಇದ್ದೀರಿ, ಇನ್ನು ಕೆಲವೇ ವರ್ಷದಲ್ಲಿ ಅಧಿಕಾರ ಕಳ್ಕೊತೀರಿ ನೀವು. ಇಂಥ ಅಧಿಕಾರ ಕಳ್ಕೊಂಡ ಮೇಲೆ ರೈತರು ಬೀದಿ ಪಾಲಾಯ್ತಾರಲ್ಲ ಅವ್ರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಅವ್ರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಇರೋದು ಇಂಥ ಕಾಯ್ದೆ ಏನು ಇವತ್ತು ಕಾರ್ಮಿಕ ಕಾಯ್ದೆ ಇರ್ಬೋದು, ಎ ಪಿ ಎಂ ಸಿ ಕಾಯ್ದೆ ಇರ್ಬೋದು, ಭೂ ಸುಧಾರಣೆ ಕಾಯ್ದೆ. ಕೊರೋನಾ ಸಂದರ್ಭದಲ್ಲಿ ತತ್ತರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಮ್ಮದೇ ಆದಂಥ ಪಕ್ಷ ಅಸ್ತಿತ್ವದಲ್ಲಿ ಅಂತೇಳಿ ಸುಗ್ರೀವಾಜ್ಞೆ ಮುಖಾಂತರ ಏನು ಎ ಪಿ ಎಂ ಸಿ ಕಾಯಿದೆ, ಭೂ ಸುಧಾರಣಾ ಕಾಯಿದೆ, ವಿದ್ಯುತ್ ಖಾಸಗೀಕರಣವನ್ನು ಮಾಡಲಿಕ್ಕೆ ಹೊರಟಿದೆ, ಇದು ರೈತರ ಮೇಲೆ ಮಾರಕವಾದಂಥ ಕಾಯಿದೆ. ಇಂಥ ಕಾಯಿದೆಯನ್ನು ಯಾವುದೇ ಕಾರಣಕ್ಕೂ ಒತ್ತಡ ಹಾಕಬಾರ್ದು, ಯಾವುದೇ ಕಾರಣಕ್ಕೂ ಇದನ್ನು ಅನುಷ್ಠಾನಕ್ಕೆ ತರಬಾರ್ದು ಅಂತೇಳಿ ಶ್ರೀರಂಗಪಟ್ಟಣ ತಾಲೂಕು ರೈತ ಸಂಘ ದಲಿತ ಸಂಘರ್ ಸಮಿತಿ ನಿಮ್ಮ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ. ಕೂಡಲೇ ಈ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ಒಳಹರಿವು 6113 ಕ್ಯೂಸೆಕ್ಸ್, ಹೊರಹರಿವು 5418 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 124.53 ಅಡಿಗಳು.